ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಮಾಜ ವಿಜ್ಞಾನದ ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಅಧ್ಯಾಯದಲ್ಲಿ ಹಿಂದಿನ 2015 2022 ಮುಖ್ಯ ಪರೀಕ್ಷೆಯಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅವುಗಳ ಉತ್ತರಗಳನ್ನು ಈಗ ನೋಡಿಕೊಳ್ಳೋಣ. ನೋಡಿ, ಮೊದಲನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತ ಜೂನ್ 2019 ಕೇಳಿದ್ದಾರೆ. ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಅಂತ ಕೇಳ್ತಾರೆ. ಬಿಟ್ಟ ಸ್ಥಳ ತುಂಬುವಲ್ಲಿ ಪ್ರಶ್ನೆ ಇದ್ದರೆ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಜೂನ್ 2019 ಲಾರ್ಡ್ ಡಾಲ್ಹೌಸಿ. ಉತ್ತರ, ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಜಾರಿಗೆ ತಂದವನು. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ ಗವರ್ನರ್ ಜನರಲ್, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಂಥ ಗವರ್ನರ್ ಜನರಲ್ ಯಾರು ಅಂತ ಜೂನ್ 2018 ಜೂನ್ 2022 ಕೇಳಿದ್ದಾರೆ. ಲಾರ್ಡ್ ವೆಲ್ಲೆಸ್ಲಿ. ನೋಡಿ, 1798 ನಂತರ ಹೈದರಾಬಾದ್ ಸಂಸ್ಥಾನವು ತನ್ನ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು, ಏಕೆ ಅಂತ ಕೇಳ್ತಾರೆ ಸೆಪ್ಟೆಂಬರ್ 2020. ನೋಡಿ, ಈ ಬ್ರಿಟಿಷರ ಒಂದು ತುಕಡಿಯನ್ನು ಇರಿಸಿಕೊಳ್ಳುವುದು ಯಾವ ಇದರಲ್ಲಿ ಬರ್ತದೆ? ಸಹಾಯಕ ಸೈನ್ಯ ಪದ್ಧತಿ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನು ಆ ಸಂಸ್ಥಾನಗಳು ಇಟ್ಕೊಳ್ಬೇಕಾಗ್ತದೆ. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿದ್ದರಿಂದ ಹೈದರಾಬಾದ್ ಸಂಸ್ಥಾನವು ತನ್ನ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನು ಇಟ್ಟುಕೊಳ್ಬೇಕಾಯಿತು. ಇನ್ನು ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾದ ಯುದ್ಧ ಸೆಪ್ಟೆಂಬರ್ 2020 ಕೇಳಿದ್ದಾರೆ. ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾದ ಯುದ್ಧ. ನೋಡಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ನೋಡಿ, ಅದೇ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳಿದ್ದಾರೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ. ನೋಡಿ, ಈ ಒಪ್ಪಂದವು ಯಾವ ಯುದ್ಧವನ್ನು ಕೊನೆಗೊಳಿಸಿತು ಅಂತಲೂ ಕೇಳ್ಬೋದು, ಅಥವಾ ಈ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಅಂತ ಕೂಡ ಕೇಳ್ಬೋದು. ಜುಲೈ 2020 ಕೇಳಿದರೆ ಸಾಲ್ಬಾಯ್ ಒಪ್ಪಂದ. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಯಾದವನು ಜೂನ್ 2022 ಕೇಳಿದ್ದಾರೆ. ನೋಡಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಯಾದವನು ಎರಡನೇ ಮಾಧವರಾವ್ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಯಾದ. ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಸೆಪ್ಟೆಂಬರ್ 2021 ಕೇಳಿದ್ದಾರೆ. ಲಾಹೋರ್ ಒಪ್ಪಂದ. ನೋಡಿ, ವೆಲ್ಲೆಸ್ಲಿ ಆಗಿದ್ದು, ವೆಲ್ಲೆಸ್ಲಿ ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಜೂನ್ 2022 ಕೇಳಿದ್ದಾರೆ. ಯಾಕೆ ಆತ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದ ಅಂತ. ವೆಲ್ಲೆಸ್ಲಿಯು ಯುದ್ಧಪ್ರಿಯ ನೀತಿ ಉಳ್ಳವನಾಗಿ ಕಂಪನಿಗೆ ನಷ್ಟ ಉಂಟಾದದ್ದರಿಂದ ತಾಯ್ನಾಡಿಗೆ ಕರೆಸಿಕೊಂಡಿದ್ದರಿಂದ ವೆಲ್ಲೆಸ್ಲಿ ಇಂಗ್ಲೆಂಡಿಗೆ ಮರಳಿದನು. ಅಂದರೆ ವೆಲ್ಲೆಸ್ಲಿಗೆ ಯುದ್ಧ ಮಾಡೋದಂದರೆ ತುಂಬ ಪ್ರೀತಿ, ಇಷ್ಟ, ಯುದ್ಧ ಮಾಡಲಿಕ್ಕೆ ತೊಡಗಿದ ಬಹಳಷ್ಟು. ಇದರಿಂದ ಕಂಪನಿಗೆ ನಷ್ಟ ಉಂಟಾಯಿತು. ಆದ ಕಾರಣ ಕಂಪನಿ ಏನು ಮಾಡಿತು, ತಾಯ್ನಾಡಾದ ಇಂಗ್ಲೆಂಡಿಗೆ ಅವನನ್ನು ಕರೆಸಿಕೊಂಡಿತ್ತು. ಹೀಗಾಗಿ ವೆಲ್ಲೆಸ್ಲಿ ಇಂಗ್ಲೆಂಡಿಗೆ ಮರಳಿದನು. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವು? ನೋಡಿ, ಸಹಾಯಕ ಸೈನ್ಯ ಪದ್ಧತಿ ತುಂಬ ಇಂಪಾರ್ಟೆಂಟ್ ಆದ್ದು, ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಏಪ್ರಿಲ್ 2018 ಕೇಳಿದ್ದಾರೆ, ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ಸಂಸ್ಥಾನಗಳನ್ನು ಹೇಗೆ ನಿಯಂತ್ರಿಸಿತು ಅಂತ ಏಪ್ರಿಲ್ 2019 ಕೇಳಿದ್ದಾರೆ. ಅದೇ ವೆಲ್ಲೆಸ್ಲಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು ಅಂತ ಜೂನ್ 2019 ಕೇಳಿದ್ದಾರೆ. ಇದು ಕೂಡ ವೆಲ್ಲೆಸ್ಲಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಕಾರಣ ಸಹಾಯಕ ಸೈನ್ಯ ಪದ್ಧತಿ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳತಕ್ಕದ್ದು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ
ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ನೋಡಿ ಇವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಅಂದರೆ ಪರೋಕ್ಷವಾಗಿ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿರುವಂಥ ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಅಂದರೆ ಆ ಬ್ರಿಟಿಷರ ಸೈನಿಕರನ್ನು ಇವರೇ ಸಾಕಬೇಕಾಯಿತು. ಅವರೆಲ್ಲ ಖರ್ಚು ವೆಚ್ಚಗಳನ್ನು ಭಾರತೀಯ ರಾಜರೇ ನೋಡಿಕೊಳ್ಳಬೇಕಾಯಿತು. ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ. ಅನಂತರ ಮೈಸೂರು, ಔದ್, ತಂಜಾವೂರು, ಮರಾಠ, ಆರ್ಕಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು. ನೋಡಿ, ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ನೇರವಾಗಿ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ಅಂತ ಕೇಳಿದಾಗ ಕೂಡ ಇವನ್ನ ನೀವು ಇಷ್ಟನ್ನ 6 ಪಾಯಿಂಟ್ಸ್ಗಳನ್ನು ಬರೆಯಬಹುದು. ಇಲ್ಲಿಗೆ ಈ 2015 2022 ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ನೋಡಿದವು. ಮತ್ತೆ ಮುಂದಿನ ಪಾಠವನ್ನು ನೋಡೋಣ. ನಾವು ಮಾಡುವ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗಿದ್ದವ್ರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.